ರಮೇಶ್ ಜಾರಕಿಹೊಳಿ ಅವರು ಬಿಡುಗಡೆ ಮಾಡಿದಂತಹ ಒಂದು ಸಿಡಿಯ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಸಹ ಇವತ್ತು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ, ಪಾಪ ಅವರು ಮಂತ್ರಿ ಆಗಬೇಕಿತ್ತು, ಆಗ್ಲಿಲ್ಲ, ಮಂತ್ರಿ ಸ್ಥಾನ ಸಿಗದೆ ಫ್ರಸ್ಟ್ರೇಷನ್ ಆಗಿದ್ದಾರೆ, ಪಾಪ ಆಸ್ಪತ್ರೆಗಾದರೂ ತೋರಿಸಿಕೊಳ್ಳಲಿ, ಸಾಹುಕಾರಿಗೆ ಭರ್ಜರಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಸೊ ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಂಬ್ ಅನ್ನು ಸಿಡಿಸಿದ್ದಂತ ರಮೇಶ್ ಜಾರಕಿಹೊಳಿಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಪಾಪ ಅವರು ಮಂತ್ರಿ ಆಗ್ಬೇಕಿತ್ತು, ಆಗ್ಲಿಲ್ಲ, ಮಂತ್ರಿ ಸ್ಥಾನ ಸಿಗದೆ ಫ್ರಸ್ಟ್ರೇಷನ್ ಆಗಿದ್ದಾರೆ, ಪಾಪ ಆಸ್ಪತ್ರೆಗಾದರೂ ತೋರಿಸ್ಕೊಳ್ಳಲಿ ಅಂತ ಇವತ್ತು ಡಿ ಕೆ ಶಿವಕುಮಾರ್ ಅವರು ಸಾಹುಕಾರ್ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಭರ್ಜರಿಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಆಡಿಯೋ ಆಸ್ತಿ ಎಲ್ಲವನ್ನ ಮಡಗಿಕೊಳ್ಳಲಿ. ದೇವನಹಳ್ಳಿ ಏರ್ಪೋರ್ಟ್ ಬಳಿ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಸಿಡಿ ಬಾಂಬ್ ಅನ್ನು ಸಿಡಿಸಿದಂತ ರಮೇಶ್ ಜಾರಕಿಹೊಳಿ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಸೊ ಎಲೆಕ್ಷನ್ ಅಲ್ಲಿ ಭೇಟಿ ಮಾಡೋಣ ಅಂದಿದ್ದಾರೆ, ನಾನು ಎಲೆಕ್ಷನ್ ಅಲ್ಲಿ ಭೇಟಿ ಮಾಡೋಕೆ ರೆಡಿ ಇದ್ದೀನಿ. ಪಾಪ ಅವರು ಮಂತ್ರಿ ಆಗಬೇಕಿತ್ತು, ಆಗ್ಲಿಲ್ಲ, ಮಂತ್ರಿ ಸ್ಥಾನ ಸಿಗದೆ ಫ್ರಸ್ಟ್ರೇಷನ್ ಆಗಿದ್ದಾರೆ, ಮೊದಲು ಅವರು ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ಳಲಿ ಅಂತ ಸಾಹುಕಾರ್ಗೆ ಭರ್ಜರಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅವರ ಪಾರ್ಟಿಯವರಾದರೂ ಆಸ್ಪತ್ರೆಗೆ ಅವರನ್ನು ತೋರಿಸ್ಲಿ, ಎಲೆಕ್ಷನ್ ಅಲ್ಲಿ ಭೇಟಿ ಮಾಡೋಣ ಅಂದಿದ್ದಾರೆ, ನಾನು ಎಲೆಕ್ಷನ್ ಅಲ್ಲಿ ಭೇಟಿ ಮಾಡೋಕೆ ರೆಡಿ ಇದ್ದೀನಿ, ಆಡಿಯೋ ಆಸ್ತಿ ಎಲ್ಲವನ್ನ ಮಡಗಿಕೊಳ್ಳಲಿ ಅಂತ ದೇವನಹಳ್ಳಿ ಏರ್ಪೋರ್ಟ್ ಬಳಿ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸೊ ಒಂದು ರೀತಿಯಾಗಿ ಈ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ರಮೇಶ್ ಜಾರಕಿಹೊಳಿ ವರ್ಸಸ್ ಡಿ ಕೆ ಶಿವಕುಮಾರ್ ಅವರ ನಡುವಿನ ಈ ಒಂದು ಕದನ ಇದೆಯಲ್ಲ, ಅದು ತಾರಕಕ್ಕೇರ್ತಾ ಇದೆ. ಒಂದು ಕಡೆ ನಿರಾನೇರವಾಗಿ ಸಿಡಿ ಬಾಂಬನ್ನು ರಮೇಶ್ ಜಾರಕಿಹೊಳಿ ಅವರು ಸಿಡಿಸಿದರು, ಅಷ್ಟೇ ಅಲ್ಲ ರಾಜ್ಯದ ಜನರಿಗೂ ಸಹ ಹೈ ಎಕ್ಸ್ಪೆಕ್ಟೇಷನ್ ಇತ್ತು ಆ ಸಿಡಿಯಲ್ಲಿ ಅಂಥದ್ದೇನಿರಬಹುದು ಅನ್ನುವಂಥದ್ದು. ಆದರೆ ಅವರು ಸಿಡಿಸಿರ್ತಕ್ಕಂಥ ಸಿಡಿ ಬಾಂಬ್ಗೆ ಸಂಬಂಧಪಟ್ಟಂತೆ ಈಗ ಚರ್ಚೆ ಆಗ್ತಾ ಇದೆ. ಇದೆಲ್ಲದರ ಮಧ್ಯೆ ಆ ಸಿಡಿ ಬಾಂಬ್ಗೆ ಸಂಬಂಧಪಟ್ಟಂತೆ ಏನು ಹೇಳಿದರು ರಮೇಶ್ ಜಾರಕಿಹೊಳಿ ಅವರು, ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಿದರು, ಅದೇ ವಿಚಾರವನ್ನು ಡಿ ಕೆ ಶಿವಕುಮಾರ್ ಅವರು ಸಹ ಇವತ್ತು ತಿರುಗೇಟನ್ನು ಕೊಡುವ ಮೂಲಕ ಪ್ರಸ್ತಾಪವನ್ನು ಮಾಡಿದ್ದಾರೆ. ಫ್ರಸ್ಟ್ರೇಷನ್ ಆಗಿದ್ದಾರೆ, ಮಂತ್ರಿ ಆಗಬೇಕಾಯ್ತು, ಅವ್ರು ಪಾಲಿಟಿಕ್ಸ್ ಕೊಡಲಿಲ್ಲ, ಫ್ರಸ್ಟ್ರೇಷನ್ ಇದೆ, ಹಾಸ್ಪಿಟ್ಲ್ ಗಿಸ್ಪಿಟ್ಲಿಗೆ ತೋರಿಸ್ಬೇಕು ಅವರು, ಅವ್ರ ಪಾರ್ಟಿಯವರು, ಅವ್ರು ಒಳ್ಳೇದಾಗಲಿ, ಎಲೆಕ್ಷನಲ್ಲಿ ಭೇಟಿ ಮಾಡೋಣ ಅಂತ ಹೇಳಿದ್ದಾರೆ, ಭೇಟಿ ಮಾಡೋಣ. ನೋಡಪ್ಪ, ಯಾರು ಯಾರು ಆಡಿಯೋನೋ, ಯಾವ ಆಸೆಯೋ ಎಲ್ಲ ಮುಡಿಕೊಂಡಿದ್ದಾರೆ.